ಫೆಂಗ್ ಶೂಯಿ ಶಾಸ್ತ್ರದಲ್ಲಿ ಮನೆ ಏಳಿಗೆ ಕುರಿತು ಕೆಲವೊಂದು ಉತ್ತಮವಾದಂತಹ ಸಲಹೆಗಳು ನೀಡಲಾಗಿದೆ. ಆ ಮಹತ್ವದ ಸಲಹೆಗಳು ಯಾವುವು, ಅವುಗಳನ್ನ ನಾವು ಹೇಗೆ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿಯೋಣ. ಮೊದಲನೇದು ಮೂರು ಕಾಲಿನ ಕಪ್ಪೆ. ಫೆಂಗ್ ಶೂಯಿ ಶಾಸ್ತ್ರಕ್ಕನುಸಾರವಾಗಿ ಬಾಯಿಯಲ್ಲಿ ನಾಣ್ಯವನ್ನ ಹಿಡಿದ ಮೂರು ಕಾಲಿನ ಕಪ್ಪೆಯನ್ನ ಕಿಚನ್ ರೂಮ್ ನಿಂದ ದೂರ ಡ್ರಾಯಿಂಗ್ ರೂಮ್ ನಲ್ಲಿ ಅಥವಾ ಲಿವಿಂಗ್ ರೂಮ್ ನಲ್ಲಿ ಇಟ್ಟು ಬಿಡಿ. ಇದರ ಹಿಂದಿನ ಉದ್ದೇಶ ಮನೆಯಲ್ಲಿ ಲಕ್ಷ್ಮಿ ಸತತವಾಗಿ ವಾಸವಾಗಿರ್ತಾಳೆ ಎಂದು ಹೇಳ್ತಾರೆ ಫೆಂಗ್ ಶೂಯಿ ಶಾಸ್ತ್ರಕಾರರು. ಇನ್ನೆರಡನೇದು ಲಾಫಿಂಗ್ ಬುದ್ಧ. ಯಾರ ಮನೆಯಲ್ಲಿ ನಗುತ್ತಿರುವ ಲಾಫಿಂಗ್ ಬುದ್ಧ ಇರ್ತಾನೋ ಅವರ ಮನೆಯಲ್ಲಿ ಸಂತೋಷಕ್ಕೆ ಆನಂದಕ್ಕೆ ಪಾರವೇ ಇರೋದಿಲ್ವಂತೆ, ಬರ ಕೂಡ ಬರೋದಿಲ್ವಂತೆ, ಹಾಗೆಯೇ ಹಣದ ಕೊರತೆ ಕೂಡ ನಿರ್ಮಾಣವಾಗೋದಿಲ್ಲವಂತೆ. ಇನ್ನು ಮೂರನೇದು ಗೋಲ್ಡನ್ ಫಿಶ್. ಈ ಗೋಲ್ಡನ್ ಫಿಶ್ ಯಾವಾಗ್ಲೂ ಹಣ ಮತ್ತು ಏಳಿಗೆಗೆ ಕಾರಣವಾಗಿರುತ್ತಂತೆ. ಇನ್ನು ನಾಲ್ಕನೇದು ಡ್ರ್ಯಾಗನ್. ಈ ಡ್ರ್ಯಾಗನ್ ಶಕ್ತಿ ಮತ್ತು ಎದೆಗಾರಿಕೆಗೆ ಪ್ರತೀಕವಾಗಿದೆ ಮತ್ತು ಇದರಲ್ಲಿ ಅತ್ಯದ್ಭುತವಾದ ಶಕ್ತಿ ಅಡಗಿದೆ ಎಂದು ತಿಳಿಯಲಾಗಿದೆ. ಆದ್ರಿಂದ ಇದನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾರೆ. ಇನ್ನು ಐದನೇದು ತಾಮ್ರದ ನಾಣ್ಯಗಳು. ಫೆಂಗ್ ಶೂಯಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುಖ್ಯ ದ್ವಾರಕ್ಕೆ ಕೆಂಪು ರಿಬ್ಬನ್ ನಲ್ಲಿ ಒಂದು ತಾಮ್ರದ ನಾಣ್ಯವನ್ನ ಹಾಕಿ ಕಟ್ಟೋದ್ರಿಂದ ಮನೆಯಲ್ಲಿ ಧನ ಮತ್ತು ಸಮೃದ್ಧಿ ನೆಲೆಸಿರುತ್ತದಂತೆ. ಇನ್ನು ಆಮೆ. ಆಮೆ ಸಂತೋಷದ ಮತ್ತು ಹಣದ ಪ್ರತೀಕವಾಗಿದೆ. ಆದ್ದರಿಂದ ಇದನ್ನು ಸಹ ಮನೆಯಲ್ಲಿ ಇಡಲು ಅಭ್ಯಂತರ ಇರೋದಿಲ್ಲ. ಇನ್ನು ಲವ್ ಲೈಫ್ ಕೆಂಪು ಬಣ್ಣದ ಕ್ಯಾಂಡಲ್ಗಳು. ಕೆಂಪು ಬಣ್ಣದ ಕ್ಯಾಂಡಲ್ಗಳು ಮನೆಯಲ್ಲಿ ಪತಿ ಪತ್ನಿಯರ ಪ್ರೀತಿಗೆ ಯಾವುದೇ ಅಡ್ಡಿ ಆತಂಕ ಬರದ ಹಾಗೆ ನೋಡಿಕೊಳ್ಳುತ್ತದೆ. ಇನ್ನು ಹಳದಿ ಬಣ್ಣದ ಕ್ಯಾಂಡಲ್. ಈ ಬಣ್ಣದ ಕ್ಯಾಂಡಲ್ ಮನೆಯಲ್ಲಿದ್ರೆ ಮನೆಯ ಮಾಲೀಕನಿಗೆ ಏಳಿಗೆಯ ಬಾಗಿಲು ತೆರೆಯುತ್ತದಂತೆ. ಈ ಕ್ಯಾಂಡಲ್ ಆದಷ್ಟು ತಮ್ಮ ವರ್ಕಿಂಗ್ ಸ್ಟೇಷನ್ ಅಥವಾ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಲಾಗುತ್ತೆ. ಇನ್ನು ಗುಲಾಬಿ ಕ್ಯಾಂಡಲ್. ಗುಲಾಬಿ ಬಣ್ಣದ ಕ್ಯಾಂಡಲ್ ಯಾವಾಗಲೂ ಹೃದಯಕ್ಕೆ ಶಾಂತಿ ಸಮಾಧಾನವನ್ನ ನೀಡುವಂತದ್ದು. ಇದು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಅಂತೆಯೇ ನೀಲಿ ಬಣ್ಣದ ಕ್ಯಾಂಡಲ್. ನೌಕರಿಯಲ್ಲಿ ಪ್ರಮೋಷನ್ ಹಾಗೂ ಒಳ್ಳೆ ನೌಕರಿ ಶೋಧದಲ್ಲಿರುವವರು ಮನೆಯಲ್ಲಿ ನೀಲಿ ಬಣ್ಣದ ಕ್ಯಾಂಡಲ್ ಗಳನ್ನ ಅವಶ್ಯಕವಾಗಿ ಇಟ್ಕೊಂಡ್ರೆ ಯಶಸ್ಸು ಖಂಡಿತವಾಗುತ್ತದೆ. ಹೀಗೆ ಫೆಂಗ್ ಶೂಯಿ ಶಾಸ್ತ್ರದ ಪ್ರಕಾರ ಹಲ ಕೆಲವು ವಸ್ತುಗಳನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಇವುಗಳಲ್ಲಿ ಯಾವ್ದಾದ್ರೂ ಒಂದು ವಸ್ತುವನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆನಂದ, ಧನಧಾನ್ಯ ಹಾಗೂ ಏಳಿಗೆ ಯಶಸ್ಸು ನಮ್ಮದಾಗುತ್ತದೆ ನಿಸ್ಸಂದೇಹವಾಗಿ ಎನ್ನುತ್ತಿದ್ದಾರೆ ಫೆಂಗ್ ಶೂಯಿ ಶಾಸ್ತ್ರಕಾರರು. ಹಾಗಾದ್ರೆ ಆಲಸ್ಯಕ್ಕೆ ಇಂಥ ಒಳ್ಳೆ ವಿಷಯಗಳನ್ನ ನೀವು ಬರೀ ತಿಳಿದುಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.